No, dzięki, dzięki. Bien. ಅವಕ್ಕೆಲ್ಲ ರೂಢಿ ಆಗ್ಬಿಟ್ಟಿದೆ, ಬಂದು ಬಂದು ಏನು ಟೆನ್ಷನ್ ಇಲ್ಲ ಅವಕ್ಕೆ. ಜಿಂಕೆಗಳು ಅವರೇ ಲಕ್ಷ್ಮೀಕಾಂತ್ ಅವರು. ಹಲೋ, ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ನಾವೆಲ್ಲ ಸೂಪರಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವತ್ತು ಬೆಳಗ್ಗೆ 7:07 ಹೊರಟಿದ್ದೇವೆ ಊಟಿ ಕೊಡೈಕೆನಾಲ್ ಕಡೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬರು ಬರ್ತಾ ಇದ್ದಾರೆ, ಲಕ್ಷ್ಮೀಕಾಂತ್ ಅಂತ. ಅವ್ರು ಇನ್ನೇನು ಸಿಗ್ತಾರೆ, ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೋಬೇಕು, ಅಲ್ಲೇ ಮೀಟ್ ಆಗೋಣ ಅವ್ರನ್ನ. ಮೀಟ್ ಆಗಿ ಮುಂದೆ ಹೋಗೋಣ. ಸೊ ಇಲ್ಲೇ ನಿಂತಿದ್ದಾರೆ ಫ್ರೆಂಡು. ಬ್ರೋ, ವಿ ಹ್ಯಾವ್ ಟು ಗೋ ಲೈಕ್ ದಿಸ್, ಯು ಟರ್ನ್. ಓಕೆ, ಕಮ್. ಜೈ ಗಣೇಶ, ಏನು ಜೈ ಆಂಜನೇಯ ಸ್ವಾಮಿ. ಏನು ಇವತ್ತು ವೀಕೆಂಡು, ಆಂಜನೇಯ ಸ್ವಾಮಿಗೆ ನಮಸ್ಕಾರ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಊಟಿ ಕೊಡೈಕೆನಾಲ್, ನೀಲಗಿರಿ ಫಾರೆಸ್ಟ್, ಬಂಡೀಪುರ. ಸೊ ಯಾವ್ದು ಆಗುತ್ತೋ 2 ದಿವಸದಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ. ಎಲ್ಲರೂ ಹೋಗೋಣ, ಬನ್ನಿ ಎಲ್ಲರೂ. ಲಾಸ್ಟ್ ವಿಡಿಯೋದಲ್ಲಿ ಒಳ್ಳೆ ನಮಗೆ ಸಪೋರ್ಟ್ ತೋರಿಸಿದ್ದೀರಾ, ಅದೇ ಥರ ಇದೇ ಈ ವಿಡಿಯೋದಲ್ಲೂ ಸಪೋರ್ಟ್ ತೋರಿಸಿ, ಥ್ಯಾಂಕ್ ಯು. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಆದರೆ ಈ ಅಪ್ಪ ಅಲ್ಲಿ ರೈಟ್ ಹೋಗೋದಕ್ಕೆ ಅಲ್ಲಿದ್ದಾನೇ, ಕೈ ಹೊಡ್ಕೊಂಡು ಬರುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ರಿಂಗ್ ರೋಡಿಂದ ನೈಂದ್ರಳ್ಳಿ ಈ ಕಡೆ ಹೋಗಿ ಅಲ್ಲಿದ್ದ ರೈಟ್ ತಗೊಂಡು ಮೈಸೂರು ಕಡೆ ಹೋಗೋದೆ ಹೋಗ್ತಾ ಇದ್ದೀವಿ. ನಮ್ಮ ನೈಂದ್ರಳ್ಳಿ ಫ್ಲೈಓವರ್ ಕಾಣ್ತಾ ಇದೆ, ಮೆಟ್ರೋ ಫ್ಲೈಓವರ್, ಗಾಡಿಗಳ ಫ್ಲೈಓವರ್, BMTC ಬಸ್ಸು ಸ್ಪೀಡಾಗಿ ಬಂದು ನನ್ನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಿದೆ.
ಯಸ್. ಸೊ ಅವರೇ ಲಕ್ಷ್ಮೀಕಾಂತ್ ಅವರು, ಅವ್ರನ್ನ ಮುಂದೆ ಪರಿಚಯ ಮಾಡಿಸೋಣ. ಅವರು ನಮ್ಮ ಆಫೀಸ್ ಕಲೀಗು, ಅವರು ನಾನು ಬರ್ತೀನಿ ಅಂತ ಅಂದರು. ಬಂತು ಬಂತು ನಮ್ಮ ಗೋಪಾಲನ್ ಆರ್ಕೇಡ್, ಮೈಸೂರು ರೋಡ್. ಲೆಫ್ಟ್ಗೆ ಹೋದರೆ ಆರ್ ಆರ್ ನಗರ, ಸ್ಟ್ರೈಟಾಗಿ ಹೋದರೆ ಮೈಸೂರು. ಸೊ ಈ ಸಿಗ್ನಲಲ್ಲಿ ನಾವು ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ಕು, ವೀಕೆಂಡ್ ಟ್ರಾಫಿಕ್ಕು. ಇಲ್ಲಿ ನೋಡಿದರಲ್ಲಿ ಗಾಡಿಗಳು, ಓಹೋಹೋಹೋ. ಇಲ್ಲೇನೋ ಎಕ್ಸಿಬಿಷನ್ ಇಟ್ಟವ್ರೆ. ಆಲ್ಮೋಸ್ಟ್ ಎಕ್ಸಿಟ್ ಹೊಡೆದಂಗೆ ಲೆಕ್ಕ. ರೈಟ್ ಲೇನಲ್ಲಿ ಹಿಡ್ಕೊಂಡು ಹೋದರೆ ಕಾರು, ಅವಕ್ಕೆಲ್ಲ ಹೋಗ್ಬೋದು. ನಾವು ಹೋಗೋಕಾಲ, ನಾವಿಲ್ಲಿ ಲೆಫ್ಟ್ ಲೇನ್ ತೊಗೊಂಡು ಸ್ಟ್ರೀಟಾಗಿ ಹೋದರೆ ನಮಗೆ ಸರ್ವಿಸ್ ರೋಡ್ ಸಿಗುತ್ತೆ. ಇದೇ ಮೈಸೂರು ಟೋಲ್ ಗೇಟು, ನಾವೇನು ಟೋಲ್ ಕಟ್ಟಂಗಿಲ್ಲ, ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ದಟ್ ಈಸ್ ದ ಟೋಲ್ ಗೇಟ್. ಸಿ ಮೈ ಫ್ರೆಂಡ್, ಈಸ್ ಆಲ್ಸೋ ಗೋಯಿಂಗ್ ಫಾಸ್ಟ್. ಸರ್ವಿಸ್ ರೋಡಲ್ಲಿ ಫುಲ್ಲು ಟ್ರಾಫಿಕ್ಕು, ಬಸ್ಸು ಹೋಗೋದೇ ಕಷ್ಟ. ಏನು ಮಾಡೋದು, ಇದು ಒಂದೇ ದಾರಿ ಇರೋದು ಇಲ್ಲಿ. ಆ ಕಡೆ ಹಾಸನ ರೂಟು ತುಂಬ ದೂರ ಆಗುತ್ತೆ ಊಟಿಗೆ. ಸೊ ದಿಸ್ ಇಸ್ ದ ಓನ್ಲಿ ರೂಟ್ ವಿ ಗಾಟ್.
via Mysore. We have to struggle with this traffic. I have no other options. So let's do it. ಫ್ಲೈಓವರ್ ಬಂದೇ ಬಿಟ್ವಿ ಬಿಡಿವಿ ಫ್ಲೈಓವರ್ಗೆ, ನಮ್ಮ ಹಳೆ ಮೈಸೂರು ರೋಡು. ಎಲ್ಲ ಅಂಗಡಿಗಳು ಮುಚ್ಚಿವೆ, ಹೊಸ ರೋಡ್ ಆಗಿರೋ ಕಾರಣ ಇಲ್ಲಿ ಯಾರೋ ಗಾಡಿ ಕಲಿತಾ ಇದ್ದಾರೆ. ಶ್ರೀಕಾಂತ್ ಡ್ರೈವಿಂಗ್ ಸ್ಕೂಲ್. ನಾವು ತಲುಪಿದ್ದೇವೆ ರಾಮನಗರ, ಇನ್ನು ಹೊರಟಿದ್ದೇವೆ ಮೈಸೂರು ಕಡೆ. ಬೆಳಿಗ್ಗೆನೆ ತುಂಬ ಚೆನ್ನಾಗಿದೆ ಜರ್ನಿ. ಈ ಸೀನ್ರಿ ನೋಡೋಕ್ಕೆ ನನಗೆ ಯಾವಾಗಲೂ ಬೋರ್ ಆಗಲ್ಲ. ಈ ಸರಿಗೆ ನಮ್ಮ ಫ್ರೆಂಡು ನಮ್ಮ ಜೊತೆಗಿದ್ದಾರೆ, ಇನ್ನೂ ಬೋರ್ ಆಗಲ್ಲ. ಆರಾಮ ಹೋಗ್ತಾನೇ ಇರ್ಬೋದು, ಹೋಗ್ತಾನೇ ಇರ್ಬೋದು. ಸೊ ನೀವು ಕಮೆಂಟ್ ಮಾಡ್ಬೋದು, ನೆಕ್ಸ್ಟು ನಾವು ಎಲ್ಲಿಗಾದರೂ ನೀವು ಯಾವುದಾದ್ರೂ ಪ್ಲೇಸ್ ನೋಡಬೇಕು ಅಂದರೆ ನಾವು ಕರ್ಕೊಂಡು ಹೋಗ್ತೀವಿ. ನೀವು ಜಸ್ಟ್ ಕಮೆಂಟಲ್ಲಿ ಆರ್ಡರ್ ಮಾಡಿದ್ರೆ ನಾವು ನಿಮ್ಮನ್ನ ವರ್ಚುವಲಿ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿ, ಕಮೆಂಟ್ ಸೆಕ್ಷನ್ ಎಲ್ಲ ನಿಮ್ಮದೇ. ಹೇಳ್ತಾ ಹೇಳ್ತಂಗೆ ಇದ್ದಂಗೆ ಇಲ್ಲೊಂದು ರೋಡ್ ಹಂಸು. ರೋಡ್ ಹಂಸನ ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ರಾಮನಗರ ಬೆಟ್ಟಗಳ ಮಧ್ಯ ನಾವು ಹೋಗ್ತಾ ಇದ್ದೀವಿ. ನೋಡಿ ರಾಮನಗರದ ಬೆಟ್ಟಗಳ ಸೌಂದರ್ಯವನ್ನು. ಮಂಡ್ಯ ಒಳಗಡೆ ಹೊಡೆದಿದ್ದೀವಿ ಎಂಟ್ರಿ. ನಮ್ಮದು ಹೈವೇ ಒಳಗೆ ಹೋಗಂಗಿಲ್ಲ ಗಾಡಿ, ಹಂಗಾಗಿ ಎಲ್ಲ ಊರುಗಳಿಗೂ ಒಳಗಡೆ ಹೋಗಿ ಹಾಯ್ ಬಾಯ್ ಮಾಡಿಕೊಂಡು ಹೋಗಬೇಕು. ಹುಡುಗ ಹಿಂದೆ ಬರ್ತಾವನೆ. ನೋಡಿ ಮಂಡ್ಯದಲ್ಲಿರೋ ಲೈಟ್ ಟ್ರಾಫಿಕ್ ಜಾಮ್. ನಾವು ಬೆಂಗಳೂರಲ್ಲಿ ಓಡಿಸ್ಬಿಟ್ರೆ ಬೇರೆ ಕಡೆ ಎಲ್ಲ ನಮಗೆ
ಸರ್ರನೆ ನೀರು ಕುಡ್ದಂಗೆ. ಮೈಸೂರು ರಿಂಗ್ ರೋಡಿಗೆ ಎಂಟ್ರಿ. ಇನ್ನು ನಮ್ಮ ಹುಡುಗ ಹಿಂದೆ ಬರ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ನಾವು ನೋಡ್ಬೋದು ಸೀಬೆಕಾಯಿ ಮಾರ್ತಾವ್ರೆ. ಒಂದು 5 ನಿಮಿಷ ಬ್ರೇಕ್ ತಗೊಂಡು ಹೊರಡೋಣ. ಮೈಸೂರು ರಿಂಗ್ ರೋಡಲ್ಲಿ ಹೊರಟಿದ್ದೇವೆ ಊಟಿ ಕಡೆ. ಇಟ್ ವಾಸ್ ಬ್ಯೂಟಿಫುಲ್ ಜರ್ನಿ. ಬೆಳಗ್ಗೆ 7:30 ಬಿಟ್ವಿ, 10 ಗಂಟೆ ಸರಿಯಾಗಿ ಟೈಮು. ಇಲ್ಲಿ ಹೈವೇದಲ್ಲಿ ಬಂದರೆ ಇನ್ನೂ ಫಾಸ್ಟಾಗಿ ಬರ್ತೀವಿ. ಸೊ ಇಲ್ಲಿ ತುಂಬ ರೋಡ್ ಹಂಪ್ಸು ಎಲ್ಲ ತಲೆ ಕೆಟ್ಟೋಗುತ್ತೆ. ಇಟ್ಸ್ ಓಕೆ, ವಿ ಮೇಡ್ ಇಟ್ ಹಿಯರ್. ಈಗ ನಾನು ಮ್ಯಾಪ್ ಹಾಕಿರೋದು ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ಬನ್ನಿ ಅದನ್ನು ನೋಡ್ಕೊಂಬರೋಣ. ಅದನ್ನು ನೋಡಿಕೊಂಡು ಆಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಇವತ್ತು ವೆದರ್ ಸೂಪರಾಗಿ ಕಾಣ್ತಾ ಇದೆ. ಮಳೆ ಇಲ್ಲ, ಮೋಡಗಳು ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ವೆದರು ನಮ್ಮ ಜೊತೆ ಇದೆ. ನಮ್ಮ ಫ್ರೆಂಡ್ಸು ನಮ್ಮ ಜೊತೆ ಇದ್ದಾರೆ. ಇಟ್ಸ್ ಹೆವೆನ್. ಮೈಸೂರು ರೋಡಿನ ಟ್ರಾಫಿಕ್ಕಲ್ಲಿ ಲೈಟ ಸಿಗಾಕೊಂಡಿದ್ದೀವಿ. ನಮ್ಮ ಮೈಸೂರು ಔಟ್ಸ್ಕರ್ಟ್ ನೇಚರ್ ಸೌಂದರ್ಯ. ಮೈಸೂರು ಔಟ್ಸ್ಕರ್ಟಲ್ಲಿ ಈ ಕಾಣ್ತಾ ಇರೋ ಈ ಬೆಟ್ಟ ಗುಡ್ಡಗಳು, ಚಾಮುಂಡೇಶ್ವರಿ ಬೆಟ್ಟ ಹಿಂದೆ ಹೋಯ್ತು, ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ನಮ್ಮ ಮಿರರಲ್ಲಿ ನೋಡಿದ್ರೆ ಕಾಣುತ್ತೆ, ಆದರೆ ನಮ್ಮ ಕತ್ತನ್ನು 180 ಡಿಗ್ರಿ ತಿಳ್ಸೋಕ್ಕಾಗಲ್ಲ. ನಮ್ಮ ದಾರಿಯಲ್ಲಿ ಫಸ್ಟ್ ಟೋಲ್ ಗೇಟ್, ಆದರೆ ನಾವು ದುಡ್ಡು ಕಟ್ಟಲ್ಲ, ಲೆಫ್ಟಲ್ಲಿ ಹಾಗೆ ಹೋಯ್ತಾ ಇರ್ತೀವಿ. ಆಹಾ, ಹಣ್ಣುಗಳು. ಸಮಯ 10:55. ಹಿಮದ ಗೋಪಾಲ ಸ್ವಾಮಿ ಬೆಟ್ಟ ಇನ್ನೇನು 41 ಕಿಲೋಮೀಟರ್ ತೋರಿಸ್ತಾ ಇದೆ. ಹೋಗೋಕ್ಕೆ ಬೇಕಾಗಿರೋ ಸಮಯ 56 ನಿಮಿಷ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ, ಏನು ರಶ್ ಇಲ್ಲ, ಲೈಟ್ ಟ್ರಾಫಿಕ್ಕು.
ಕಿಲೋಮೀಟ್ರ್ವರೆಗೂ ಉದ್ದ ರೋಡ್ ಕಾಣ್ತಾ ಇದೆ. ಹಿಂದ್ಗಡೆ ನಮ್ಮ ಹುಡುಗ ಬರ್ತಾ ಇದ್ದಾರೆ. ಇನ್ನೇನು 40 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. 26 ಕಿಲೋಮೀಟರ್ ಇದ್ರೆ 26 ಕಿಲೋಮೀಟರ್ಗೂ 43 ಮಿನಿಟ್ಸ್ ಬರ್ತಾ ಇದೆ. ಈ ಥರ ಇತ್ತು ಅಂದರೆ 23 ಕಿಲೋಮೀಟರ್ ಅಂದರೆ ಮ್ಯಾಕ್ಸಿಮಮ್ 30 ಮಿನಿಟ್ಸಲ್ಲಿ ಹೋಗ್ಬೋದು. ಮೇಬಿ ಸುತ್ತಮುತ್ತ ಹತ್ರ ರೋಡ್ ಕಾಲ ಆಗಬೇಕಿರುತ್ತೆ, ನೋಡೋಣ, ತೋರಿಸ್ತೀವಿ. ಸ್ವಾಗತ ಪುರಸಭೆ ಗುಡ್ಲುಪೇಟೆ. ಆಲ್ಮೋಸ್ಟ್ ಇನ್ನೊಂದು 20 ಕಿಲೋಮೀಟ್ರ್. ಹಿಮದ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಸುಸ್ವಾಗತ. ರೈಟ್ ಹೋಗಿ, ರೈಟ್ ಹೋಗ್ತೀವಿ ನಾವು, ಹೋಗಿ ಹೋಗ್ತೀವಿ. ಎಲ್ರಿಗೂ ಸುಸ್ವಾಗತ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ. ಲೈಟ್ ಟ್ರಾಫಿಕ್ ಇದೆ, ಏನು ಮಾಡೋಕ್ಕಾಗಲ್ಲ. ವೀಕೆಂಡು ವ್ಯೂ ನೋಡಿ, ಸಖತ್ತಾಗಿದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಅಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ ಅಂತ ಕೇಳಿದ್ದೀನಿ. ಹೋಗಿದ್ದೆ ಒಂದು ಸರಿಗೆ, ಅವಾಗ ಅಷ್ಟೊಂದು ಕೋಲ್ಡ್ ಇರಲಿಲ್ಲ. ಅದೇ ಈ ಥರ ಮಧ್ಯಾಹ್ನ ಬಂದರೆ ಕೋಲ್ಡ್ ಇರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಆನೆಗಳು ಕಂಡಿದ್ವು ಆ ಬೆಟ್ಟದಿಂದ. ಇವತ್ತು ನೋಡೋಣ ಬನ್ನಿ ಏನೇನು ಸಿಗುತ್ತೋ ನಮಗೆ. ಬಾಕಿ ಅಂದರೆ ಈ ಸೀನ್ ಮಾತ್ರ, ಸೀನ್ರಿ ಸಖತ್ತಾಗಿದೆ, ಪ್ರೆಸೆಂಟ್ ಆಗಿದೆ. ಜಾಸ್ತಿ ಬಿಸಿಲಿಲ್ಲ, ಜಾಸ್ತಿ ಚಳಿ ಇಲ್ಲ. ಒಂದು 28 ಡಿಗ್ರಿ. ಓಹೋ, ಬೆಟ್ಟಗಳಿಂದ ನೋಡಿ ಆನಂದಿಸಿ. ಚೆನ್ನಾಗಿ ಕಾಣ್ತಾ ವೆದರು, ವೆದರು ಬೆಟ್ಟ ಬೆಟ್ಟ ಮೋಡ, ಮೋಡದ ನೆರಳು, ಸೂಪರ್. ಇದಕ್ಕೆ ಮನೆ ಬಿಟ್ಟು ಆಚೆ ಬರಬೇಕು ಅಂತ ಹೇಳೋದು, ಎಲ್ಲ ಮನೇಲಿ ಕುಂತ್ರೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಯು ಶುಡ್ ಕಮ್ ಔಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ನನಗೆ ಗೊತ್ತಿಲ್ಲ ಮನೇಲಿ ಇದ್ದರೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ, ಎಷ್ಟು ದುಡ್ಡು ಉಳಿಯುತ್ತೆ ಎಷ್ಟು ದುಡ್ಡು ಉಳಿಯಲ್ಲ ಅಂತ. ಬಟ್ ಆಚೆ ಬಂದರೆ ಮಾತ್ರ ಈ ಸುಖ ಸಿಕ್ಕೇ ಸಿಗುತ್ತೆ, ಐ ಕ್ಯಾನ್ ಗ್ಯಾರಂಟಿ ದಟ್. ದಿಸ್ ಈಸ್ ಲೈಫ್. ಬೆಟ್ಟ ಹತ್ತತ್ರ ಬರ್ತಾ ಇದೆ. ಎಲ್ಲರೂ ಅಲ್ಲಲ್ಲೇ ಗಾಡಿ ನಿಲ್ಲಿಸಿ ರೆಸ್ಟ್ ತಗೊಂತಾರೆ. ಇಲ್ಲಿದ್ದ ಬಸ್ ಹೋಗುತ್ತೆ ಅನ್ಸುತ್ತೆ. ಅಮ್ಮ ಇದೇನು ಕ್ಯೂವಾ? ಟ್ರೈನ್ ನೋಡಿದ್ರೆ ಸಾಯಂಕಾಲ ಆಗುತ್ತೆ. ಅದು ಕಾಡು ಪ್ರಾಣಿ ಇರುತ್ತೆ ಅಂತ, ಇದು ಪರ್ಸ್ನಲ್ ವೆಹಿಕಲ್ ಯಾವುದು ಅಲೋ ಮಾಡಲ್ಲ, ಬರೀ ಗೌರ್ಮೆಂಟ್ದು ಒಂದು ಬಸ್ ಹೋಗುತ್ತಷ್ಟೇ. ಫುಲ್ ಹೆವಿ ಟ್ರಾಫಿಕ್ ಐತೆ. ಇದು ಆಗದಿರೋ ಮಾತು. ಇಲ್ಲಿದ್ದಾನೆ ಗೋಪಾಲ ಸ್ವಾಮಿಗೆ ಜೈ ನಮಸ್ಕಾರ ಅಂತ ಹಾಕಿ, ಇಲ್ ಗೋ ಟು ಬಂಡೀಪುರ್. ಗೋಪಾಲ ಸ್ವಾಮಿ ಬೆಟ್ಟ ನೋಡೋಕ್ಕಾಗಲಿಲ್ಲ, ತುಂಬ ರಶ್ ಇದೆ. ಇವಾಗ ನಾನಲ್ಲಿ ಹೋಗಲೇಬೇಕು ಅಂತ ನಿಂತ್ಕೊಂಡ್ರೆ ಏನಿಲ್ಲ ಅಂದ್ರೂ ಸಾಯಂಕಾಲ ಆಗುತ್ತೆ ನಮ್ಮ ಟರ್ನ್ ಬರೋ ಅಷ್ಟರಲ್ಲಿ.
ಸಾಯಂಕಾಲ ಆಯಿತು ಅಂದರೆ ನಾವು ಬಂಡೀಪುರ ಕ್ರಾಸ್ ಮಾಡೋಕ್ಕಾಗಲ್ಲ, ಫಾರೆಸ್ಟ್ ಏರಿಯಾ. ಸೊ ಅದಕ್ಕೆ ನಾವು ವಿ ಹ್ಯಾವ್ ಟು ಟೇಕ್ ಅ ಕಾಲ್. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ವಿಲ್ ಜಸ್ಟ್ ಗೋ ಟು ಬಂಡೀಪುರ್. ಅಲ್ಲಿ ಬೈ ಚಾನ್ಸ್ ರಶ್ ಇತ್ತು ಅಂದರೆ ವಿಲ್ ಜಸ್ಟ್ ಗೋ ಟು ಫೈನಲ್ ಡೆಸ್ಟಿನೇಷನ್ ಅವರ್ ಊಟಿ. ಊಟಿಯಲ್ಲಿ ಚೆನ್ನಾಗಿ ತಿರುಗಾಡೋಣ. ಊಟಿನ 58 ಕಿಲೋಮೀಟರ್ ಮಾತ್ರ 2 ಅವರ್ ಬೇಕು ಅಂತ ತೋರಿಸ್ತಾ ಇದೆ. ಅದೇ ಬಂಡೀಪುರ ಫುಲ್ ರಶ್ ಇತ್ತು ಅಂದರೆ ಸೀದಾ ಊಟಿಗೆ ಹೋಗೋಣ, ಯಾಕೆಂದರೆ ಬಂಡೀಪುರ ಆಲ್ರೆಡಿ ನೋಡಿದ್ದೀವಿ. ಕಮೆಂಟ್ಸಲ್ಲಿ ಹೇಳಿ ನೀವು ಬಂಡೀಪುರದ ಸಫಾರಿ ಅದೆಲ್ಲ ನೋಡಬೇಕು ಅಂದರೆ ಐ ವಿಲ್ ಅಗೇನ್ ಕಮ್ ಬ್ಯಾಕ್, ಐ ವಿಲ್ ಕವರ್ ಇಟ್. ಅದರ್ವೈಸ್ ವಿಲ್ ಗೋ ಟು ಊಟಿ ಅಂಡ್ ಎಂಜಾಯ್. ಗುಡ್ಡಗಾಡು ಪ್ರದೇಶಗಳಿಗೆ ಎಂಟ್ರಿ ಹೊಡಿತಾ ಇದ್ದೀವಿ ನಾವು. ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳು, ಸೆಂಟ್ರಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳು, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ 12 ಗಂಟೆ ಆದರೂ ಮಧ್ಯಾಹ್ನ ಅಂತ ಅನ್ನಿಸ್ತಾ ಇಲ್ಲ, ವೆದರ್ ಕೂಲ್ ಆಗಿದೆ. ಸೊ ಇದು ಬಂಡೀಪುರ ಆಗುತ್ತೆ, ನಮಗೆ ಎಂಥದ್ದು ಇಲ್ಲ ಟಿಕೆಟ್. ಸುಸ್ವಾಗತ ಬಂಡೀಪುರ ಸುರಕ್ಷಿತ. ಬಂಡೀಪುರದ ಒಳಗಡೆ ನಾವು ಹೊರಟಿದ್ದೇವೆ. ರೋಡ್ಗಳು ತುಂಬ ಚೆನ್ನಾಗಿದ್ದಾವೆ. ಫುಲ್ ಸಖತ್ತಾಗಿರೋ ರೋಡ್ಗಳು, ಚೆನ್ನಾಗಿದೆ ನಮ್ಮ ಕರುನಾಡು ಹೇಗಿದೆ. ಅದಕ್ಕೆ ರೀ ನಾವು ಹೇಳೋದು, ಎಲ್ಲರೂ ಬನ್ನಿ ಆಚೆ ಎಕ್ಸ್ಪ್ಲೋರ್ ಮಾಡಿ. ಇವನ್ನೆಲ್ಲ ಬೈಕಲ್ಲಾದರೂ ಬನ್ನಿ, ಕಾರಲ್ಲಾದರೂ ಬನ್ನಿ, ಒಟ್ಟು ಬನ್ನಿ ಎಂಜಾಯ್ ಮಾಡಿ. ಯಾವುದು ಹಳೆ ಬ್ರಿಡ್ಜು, ಅದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಹಸಿರು ಹಸಿರಾದ ಹುಲ್ಲುಗಳು. ಓ ಇದು ಯಾವುದು ಹೆವಿ ಕರ್ವ್. ಸಖತ್ತಾಗಿರೋ ರೋಡ್ಗಳು,
ಏನು ಅನ್ನಿಸ್ತಾ ಇದೆ ನಿಮಗೆಲ್ಲ, ಈ ಥರ ರೋಡಿಗೆ ಬರಬೇಕು ಅನ್ನಿಸ್ತಾ ಇದೆಯಾ? ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಪೆಟ್ರೋಲ್ ಆಮೇಲೆ ಹಾಕ್ಸ್ಕೊಳೋಣ ಹಾಕಿಸ್ಕೊಳೋಣ ಅಂತ ಎರಡು ಪಾಯಿಂಟ್ ಇದೆ ಇವರು ಪೆಟ್ರೋಲ್ದು. ಇದು ಬೇರೆ ಫಾರೆಸ್ಟ್ ಏರಿಯಾ, ಎಲ್ಲಿದೆಯೋ ಪೆಟ್ರೋಲ್ ನಂಗೆ ಗೊತ್ತಿಲ್ಲ. ಒಳ್ಳೆ ಯಾರು ಕೇಳಬೇಕಿಲ್ಲ. ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀವಿ. ಪೆಟ್ರೋಲು ಇಲ್ಲಿ ಖತಮ್ ಆಗ್ಬಿಟ್ರೆ ಯಾರನ್ನಪ್ಪ ಕೇಳೋದು? ಒಳ್ಳೆ ಕಥ ಇತ್ತು. ಆ ಗುಡ್ಲು ಪೇಟ್ ಆದ್ಮೇಲಿದ್ದ ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿಲ್ಲ, ಇಲ್ಲ ಅಂದರೆ ಹಾಕಿಸ್ಕೊಂಡು ಬಿಡ್ತಿದ್ದೆ ಪೆಟ್ರೋಲ್ನ. ನೋಡೋಣ, ಕ್ಲಚ್ ಹಿಡ್ಕೊಂಡು ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ಎಕ್ಸಿಲೇಟರ್ ಜಾಸ್ತಿ ಕೊಡ್ತಾ ಇಲ್ಲ, ಅದಕ್ಕೆ ಸರ್ವೈವ್ ಆಗ್ಬೋದು ಅಂತ. ಇಲ್ಲಾಂದರೆ ನಮ್ಮ ಫ್ರೆಂಡು ಹಿಂದ್ಗಡೆ ಇದ್ದಾರೆ ಬಸ್, ಏನೋ ಒಂದು ಜುಗಾಡ್ ಮಾಡೋದು. ಇಲ್ಲಿಗೆ ಬಂಡೀಪುರ ಮುಗೀತು. ಕರ್ನಾಟಕ ಸ್ಟೇಟ್ ವಿಸಿಟ್ ಅಗೈನ್. ಸೊ ಇಲ್ಲಿದ್ದ ತಮಿಳ್ನಾಡು ಸ್ಟಾರ್ಟ್. ಓಹೋ, ಆಂಜನೇಯ ಸ್ವಾಮಿಗಳು. ಇದು ಮೊದಲ ಈ ಫಾರೆಸ್ಟ್ ನಾವು ಕರ್ನಾಟಕ ಬಿಟ್ಟ ತಕ್ಷಣ ಇಮ್ಮಿಡಿಯೇಟ್ ಸಿಗೋದು. ಇದು ರೋಡುಗಳು ಸೂಪರು, ಕಾಡುಗಳು ಸೂಪರು. ಅಲ್ಲಿ ಬಂಡೀಪುರ ಸಫಾರಿ ಕೇಳಿದ್ವಿ, ಅದು ಯಾಕೋ ಹಿಂದೆ ಹೋಗಿ ಇನ್ನ ಅಂದರು, ಮತ್ತೆ ಹಿಂದೆ ಹೋಗಕ್ಕೆ ಮೂಡಿರಲಿಲ್ಲ. ಇಲ್ಲೂ ಇದೆಯಂತೆ. ಸೊ ನೋಡೋಣ, ಎಲ್ಲ ಅದ ಹತ್ರ ಮಾಡೋಣ. ಸೂಪರಾಗಿದೆಯಲ್ಲ ಸೀನ್ರಿ. ಜಸ್ಟ್ ಲುಕ್ ಎಟ್ ದ ವ್ಯೂ. ಎಷ್ಟು ಚಂದ ಉಂಟು ಕಾಡು. ಊಟಿ ಇನ್ನೇನು 35 ಕಿಲೋಮೀಟರು. ಇನ್ನ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ. ಮುದಲಯ್ಯರ್ ಫಾರೆಸ್ಟ್ ಇಲ್ಲೂ
ಫಾರೆಸ್ಟು, ಸಿಂಗಲ್ ಲೇನ್ ರೋಡು, ವಾ 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 ಮಜಾ. ಹೇ ಲಾಟ್ರೆ, ಹೇಗಿದೆ ಕಾಡು? ಕಮೆಂಟ್ ಮಾಡಿ, ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು 90% ಯಾರ್ಯಾರು ನೋಡಿದಾರೋ ವಿಡಿಯೋಸು, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಓನ್ಲಿ 10%. ಒಂಚೂರು ಮಾಡಿ ಸರ್, ಏನೂ ಆಗಲ್ಲ ಸಬ್ಸ್ಕ್ರೈಬು, ನಿಮ್ದೇನು ಕಾಸು ಕಟ್ಟಾಗಲ್ಲ. ಏನಾ ಮತ್ತೆ ವಂಡರ್ಫುಲ್ ರೋಡಲ್ಲಿ ನಾವು ಹೋಗ್ತಾ ಇದ್ದೀವಿ ಊಟಿಗೆ. ಊಟಿ ಫಸ್ಟ್ ಟೈಮು ಲೈಫಲ್ಲಿ ಹೋಗ್ತಾ ಇರೋದು. ನಾನು ಹೋಗಿಲ್ಲ ಯಾವಾಗಲೂ ಊಟಿ ರೋಡಲ್ಲೇ. ಎಷ್ಟೊಂದು ಸರಿ ಹೋಗಿದ್ದೀನಿ, ಕನ್ಯಾಕುಮಾರಿಗೆಲ್ಲ ಹೋಗಿದ್ದೀನಿ, ಬಟ್ ಊಟಿಗೆ ಇನ್ನೂ ಹೋಗಿಲ್ಲ. ಮೀನ್ಸ್ ಎಕ್ಸಾಕ್ಟ್ ಊಟಿಲಿ ಸ್ಟೇ ಆಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಇವತ್ತು ಅದನ್ನು ಮಾಡೋಣ, ಇವತ್ತು ನಾಳೆ. ಸುಂದರವಾದ ಕಾಡುಗಳು, ಸಖತ್ತಾಗಿದೆ ಕಾಡು. ಇಲ್ಲಿ ಕರಡಿನೂ ಸಿಗುತ್ತಂತೆ, ಸೊ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಅದರ್ವೈಸ್ ಈ ಹುಲ್ಲಿನ ಹಾಸಿಗೆ, ಅದ್ರ ಮಧ್ಯ ಮಧ್ಯ ಟೀಕ್ ಮರಗಳು, ಸಿಲ್ವರ್ ಪ್ಲಾಂಟ್ ಮರಗಳು ಸಖತ್ತಾಗಿವೆ. ಸೊ ಇಲ್ಲಿಗೆ ಮುಗಿಯುತ್ತೆ ಅನಿಸುತ್ತೆ ಫಾರೆಸ್ಟ್ ಏರಿಯಾ. ಮೇಲೆ ಕಾಡಿರುತ್ತೆ, ಬಟ್ ಇಟ್ ಇಸ್ ನಾಟ್ ರಿಸರ್ವ್ಡ್ ಫಾರೆಸ್ಟ್. ಹಂಗೆ ನಾರ್ಮಲ್ ಆಗಿ ಕಾಡಿರುತ್ತೆ, ಅದಾದಮೇಲೆ ಸಿಟಿಗಳು ಬರ್ತವೆ. ಹತ್ತಿ ಬೇಕಂದ್ರೆ ಹಿಂದೆ ಸಫಾರಿ ಅಂತೆ, 500 ಪರ್ ಪರ್ಸನ್ ಕೇಳ್ತಾಯಿದ್ದಾರೆ. ಹೋಗಿ ಬರೋಣ, ನೋಡೋಣ ಹೆಂಗಿರುತ್ತೋ. ಸರ್ ಅತ್ತೆ, ಇಲ್ಲ ಅತ್ತೆ, ಹಾಂ ಹಾಂ ಇಲ್ಲಿ ಬೇಡವಾ? ಒಳಗಡೆ ಅಂತ ಇಲ್ಲ ಹಾಕಣ. ಇಲ್ಲಿ ಬೇಡ, ಇದು ಫುಲ್ ಡೌನ್ ಐತೆ.
ಅಲ್ಲಿ ಲಾಕ್ ಹೆಲ್ಮೆಟ್ ಇರೋದು ಹೆಲ್ಮೆಟ್ ತಗೋ ಬೈ ತಗೊಂಬಿಡ್ಲ. ಎಲ್ಲ ಫಿಕ್ಸ್ ಮಾಡಿದ್ರಲ್ಲ ನೀವು. ಬಿಡಿ ಬಾಯಿ ತಗೋ. ಏನು ಹಿಂಗೆ ಹೆಲ್ಮೆಟ್ ಇಟ್ಕೊಂಡು ವಿಡಿಯೋ ಮಾಡ್ತೀಯ? ಹಾಂ ಹಾಂ ಮಾಡಿಕೆ. ಇಟ್ ಇಟ್ ಇಟ್ಟು ಬೇಡ ಜಸ್ಟ್ ಇದ್ದು. ಪರವಾಗಿಲ್ಲಲ್ಲ ಸರ್, ಇಲ್ಲಿ ಗಾಡಿ ಎಲ್ಲ ಅದೊಂದು ಹೋಗ್ತಾ ಉಂಟು. ಹೋಗ್ ಬರಕ್ಕೆ ಎಷ್ಟೊತ್ತ ಆಗುತ್ತೆ ಸರ್? ಅಷ್ಟೇನಾ? ಇವಾಗ ಎಲ್ಲಿ ಯಾರಿಗೆ ನಂಬರ್ ಹೇಳ್ತೀರಾ? 9486 ಥೌಸಂಡ್ ಅಲ್ಲ. ಸಫಾರಿ 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 ಸ್ಟಿಕ್ ಆಮೇಲೆ ತಗೊಂತೀನಿ. ಓಕೆ ಬಾಯ್. ಹಾಯ್ ಲಕ್ಷ್ಮಿ, ಹೌ ಆರ್ ಯು? ಸಫಾರಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನೇನು ಸಿಗುತ್ತೋ. ಅಲ್ಲ ಏನಾವುದೋ ಪ್ರಾಣಿ ಪ್ರಾಣಿ ಸಿಗ್ತಾವೋ ಏನೋ ನೋಡ್ಬೇಕು. ಅವ್ರೇನು ಟೆನ್ಷನ್ನೇ ತಗೊಂತ. ಥ್ಯಾಂಕ್ ಯು ಸರ್. ತಗೊಂಡಿದ್ದೀನಿ, ನಾನೇ ನೋಡ್ತಾ ಇದ್ದೀವಿ. ಓಕೆ ಸರ್. ಬಾಯ್ ಎಲಿಫೆಂಟ್. ಮೇಕೆಗಳು ಲುಡ್.
ಮತ್ತೆ ಅದು 30 ಕಿಲೋಮೀಟರ್ ಆಯ್ತು. ಅದಕ್ಕೆ ಸುಮ್ಮನೆ ಇದನ್ನೇ ನೋಡಿ ಅಲ್ಲಿ ಕವರ್ ಮಾಡಿದ್ರೆ ಆಗುತ್ತಲ್ವಾ. ಯಾವ್ಯಾವ ಪ್ರಾಣಿ ಸಿಗುತ್ತಾ ಸರ್ ಇಲ್ಲಿ? ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ಸಿಂಹನು ಇದೆಯಾ? ಲಯನ್ನು? ಲಯನ್ನು ಫುಲ್ಲು ಕಡಿಮೆ ಆಗ್ಬಿಟ್ಟಿದೆ, ಹಂಗಾಗಿ ಎಲ್ಲ ಕೇರ್ ಮಾಡಿ ಇಟ್ಟಿರ್ತಾರೆ. ಈ ಥರ ಓಪನ್ ಆಗಿ ಬಿಡಲ್ಲ ಅನ್ಸು. ಜಿಂಕೆ 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 ಅವಕ್ಕೆಲ್ಲ ರೂಢಿ ಆಗ್ಬಿಟ್ಟಿದೆ. ಬಂದು ಬಂದು ಏನು ಟೆನ್ಷನ್ ಇಲ್ಲ ಅವಕ್ಕೆ. ಜಿಂಕೆಗಳು
ಲಕ್ಷ್ಮಿ. ಇಲ್ಲೊಂದು ಗುಡಿ ಇದೆ, ಊಟಿಲಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಸರ್? ಪೈನ್ ಫಾರೆಸ್ಟ್. ಯಾವುದು? ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್ ಸೂಟಿಂಗ್ ಪ್ಲೇಸ್. ದೊಡ್ಡ ಬೇಡ ರೀಬೆಂಡ್. ಇದೇ ಒಂಥರ ಬೀಕ, ದೊಡ್ಡ ಬೀಕ್ ಅದು. ದೊಡ್ಡ ಬೇಡ. ಅಲ್ಲಿ ಗಾಡಿ ಬಿಡ್ತಾರ? ಹಾ, ಗಾಡಿ ಎಲ್ಲ ಪಕ್ಕ ಪಕ್ಕನೆ ಸರ್. ಅದು ಓಕೆ. ಗಾರ್ಡನ್ ಪಕ್ಕ, ಮೋಟೈಗೆ ಎಲ್ಲ ಪಕ್ಕ ಪಕ್ಕನೆ. ದೊಡ್ಡ ಬೇಡ ಬೀಕ್ ನೋಡು, ಒಂದು 5-6 kilometers ಹೋಗ್ಬೇಕು. ಯಾವುದು? ದೊಡ್ಡ ಬೇಡ. ದೊಡ್ಡ ಬೇಡ. ದೊಡ್ಡ ಬೇಡ ಬೀಕ್ ಅದು. ಓಕೆ. ಊಟಿಲಿ ಹೈಯೆಸ್ಟ್ ಇದು ಬೀಕ್. ದೊಡ್ಡ ಬೇಡ. ನಾರ್ಮಲ್ ಕಾರ್ ತಗೊಂಡ್ರೆ ಅಷ್ಟೇ. ಇದು ಮುದಲೈಯರ್ ಫಾರೆಸ್ಟ್ ಅಲ್ಲ ಇದು? ಮುದುಮಲೈ ಫಾರೆಸ್ಟ್. ಮುದುಮಲೈ ಮೂರು ಜಾಯಿನ್ ಫಾರೆಸ್ಟ್, ಕೇರಳ ಕರ್ನಾಟಕ ತಮಿಳ್ನಾಡು. ಈ ಬೆಟ್ಟ ಹಿಂದಡೆ ಕೇರಳ ವೈನಾಡ್ ಫಾರೆಸ್ಟ್ ಬರ್ತದೆ. ಕೇರಳ ವೈನಾಡು. ವೈನಾಡ್ ಆಗುತ್ತೆ. ಓಕೆ ಓಕೆ. ಆ ಬೆಟ್ಟ ನೀವು ಬಂದಿರ ಬಂಡೀಪುರ. ಬಂಡೀಪುರ ಬೆಟ್ಟ ಈ ಕಡೆ ತಮಿಳ್ನಾಡು. ಈವ್ನಿಂಗ್ ಟೈಮು. ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತಾ ಸರ್ ಇದು? ನಾವು ಇಲ್ಲಿ 5:30 ಸ್ಟಾರ್ಟ್ ಮಾಡೋದು. 5:30? ಒಂದು ರಿಸಾರ್ಟ್ ಆಯ್ತಾ, ರಿಸಾರ್ಟ್ಲಿ ಸ್ಟೇ ಮಾಡಿರೋರು. ಅವ್ರನ್ನ 5:30. ಏನು ಮಾಡಿದ್ರೆ ಬೆಳಗ್ಗೆ ಒಂದು ಸಫಾರಿ, ಸಾಯಂಕಾಲ ಒಂದು ಸಫಾರಿ. ಕಾರ್ ಇಲ್ಲಿವರೆಗೂ ತಂದ್ಬಿಟ್ಟು ರೋಡ್.
ಬಂತು ಅಂತ ನೋಡಿದ್ವ ಅಪ್ಪ ಏನೇನೋ ಅಲ್ವಾ ಲಕ್ಷ್ಮಿ. ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಯಾವುದಕ್ಕೆ ಸಫಾರಿಗೆ, ಆವಾಗ್ಲೂ ಪ್ರಾಣಿಗಳು ಕಾಣ್ತವೆ. ಸೂಪರ್ ಅಲ್ಲ ವ್ಯೂ.
ಅಲ್ಲಿ ಏನು ಸರ್ ಅಲ್ಲಿ ವೈಟ್ ವೈಟ್ ಅಲ್ಲಿ ಎಲ್ಲಿದ್ದ ನೀರು ಬರುತ್ತೋ ಅಲ್ಲ ಅಲ್ಲಿ ಹೆಂಗೆ ನೀರು ಮಳೆನಾ ಸಮಥಿಂಗ್ ನಾವು ಇಲ್ಲೇ ಹತ್ರ ಎಲ್ಲ ಹೋಟಲ್ ಇದೆ ಇಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಮುಂದೆ ಡಿಸೈಡ್ ಮಾಡೋಣ ಎಲ್ಲಿ ಹೋಗೋದು ಅಂತ ಇಲ್ಲೇ ಲೆಫ್ಟಲ್ಲಿ ಒಂದು ಹೋಟೆಲ್ ಇತ್ತು ಅವರೆಲ್ಲ ಸಫಾರಿ ಕರೀತಾ ಇದ್ದಾರೆ ನಾವು ಸಫಾರಿ ಮುಗಿಸಾಯಿತು ಓಕೆ ಇದೆ ಹೋಟೆಲ್ಲು ಸಫಾರಿ ಗಾರ್ಡನ್ ಅಲ್ಲಿ ಬೇಡ ಸರ್ ಅಲ್ಲಿ ಇದೇ ಮಸೀನ ಗುಡಿಯಲ್ಲಿ ಸಫಾರಿ ಮಾಡಿದ್ವಿ ನಾವು ಸಫಾರಿ ಮಾಡಿ ಊಟ ಮಾಡಿ ಈಗ ಊಟಿ ಕಡೆ ಹೊರಟಿದ್ದೇವೆ 28 kilometers ಟು ಗೋ 59 minutes ಒಂದು ನಿಮಿಷ ಪೆಟ್ರೋಲ್ ಬಂಕ್ ಹುಡ್ಕೋಣ ಪೆಟ್ರೋಲ್ ಸಿಕ್ತು ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಊಟಿ ಕಡೆ ಹೋಗ್ತಾ ಇದ್ದೀವಿ 29 kilometers 28 kilometers ಟು ಬಿ ಎಕ್ಸಾಕ್ಟ್ ನಾವು ಆವಾಗಲೇ ಈ ರಸ್ತೆಯಿಂದ ಬಂದಿದ್ದು ಸಫಾರಿ ಮಾಡಿಕೊಂಡು ಇವಾಗ ಹೋಗೋಣ ಊಟಿ ಕಡೆ
ನೋಡಿ ವ್ಯೂ ಮಾತ್ರ ಸೂಪರ್. ಈ ಬೆಟ್ಟಗಳು ಫಾಗು ಅಲ್ಲಿ ಬೆಟ್ಟದ ಮೇಲಂತೂ ಫುಲ್ ಮಳೆ ಹೊಡಿತಾ ಇದೆ ಅನ್ಸುತ್ತೆ. ಫುಲ್ ಕತ್ತರ್ ನಾಕ್ ವ್ಯೂ ಇದೆ. ಅಲ್ಲೆಲ್ಲ ಬೆಟ್ಟದ ಮೇಲೆ ಫುಲ್ ಫಾಗ್, ಫುಲ್ ಮೋಡ, ಫುಲ್ ಮಳೆ ಅನಿಸುತ್ತೆ. ರೋಡ್ ನೋಡ್ರಿ, ಸೂಪರ್ ರೋಡು. ಆ ಕಡೆ ಈ ಕಡೆ ಮರ ಗಿಡ, ಸೆಂಟ್ರಲ್ ನೆರಳು, ರೋಡು ಸಕ್ಕಿದೆ. ಬೆಟ್ಟ ಬೆಟ್ಟದ ಮೇಲೆ ಮಳೆ ಹೊಡಿತಾ ಇರಬೇಕು, ಅದಕ್ಕೆ ಆ ಥರ ಫುಲ್ ಫಾಗಿ ಫಾಗಿ. ಟೈಗರ್ ಟೈಗರ್ ಸ್ಯಾಂಕ್ಚುರಿ. ಇಲ್ಲೆಲ್ಲ ರೂಮ್ಸ್ ಅವೈಲೇಬಲ್ ಇದೆ, ಯಾರಾದರೂ ಯು ಕ್ಯಾನ್ ಕಮ್ ಆ್ಯಂಡ್ ಎಕ್ಸ್ಪ್ಲೋರ್. ಏನು ಅಲ್ಲಿನೇ ಬುಕ್ ಮಾಡ್ಕೊಂಬರ್ಬೇಕು ಅಂತ ಏನಿಲ್ಲ, ಇಲ್ಲಿ ಸುಮಾರು ರೆಸಾರ್ಟ್ಸು, ರೂಮ್ಸ್ ಅವೈಲೇಬಲ್. ಇಲ್ಲೊಂದಿದೆ, ಇಲ್ಲಿ ಕೆಫೆ ಡೇ ಇದೆ, ಒಳ್ಳೊಳ್ಳೆ ಆಪ್ಷನ್ಸ್ಗಳು ಇದ್ದಾವೆ. Just look at the wave. Wow. Oh my. Full scenery. Photo you should take, bro. ಸ್ಟ್ರೆಚ್ ಮಾತ್ರ ಸೂಪರ್ಬ್. ಓ ಹೋ ಹೋ ಹೋ, ಫಾರೆಸ್ಟಲ್ಲೇ ಒಂದು ಮಿನಿ ಫಾರೆಸ್ಟ್ ಥರ ಇದೆ. ತುಂಬ ಸೂಪರ್ ಆಗಿದೆ ವ್ಯೂ. ಶಾಕೆಟ್ ಪುಷ್ಪವತಿ. ಚೆನ್ನಾಗಿದೆ, ಸೂಪರ್. ನೀವು ಬಂಡೀಪುರ ಮುಗಿಸಿ ಮುದುಮಲೈ ಫಾರೆಸ್ಟ್ ಮುಗಿಸಿ ಈ ಕಡೆ ಊಟಿ ರೋಡ್ ಇದು, ಖತರ್ನಾಕ್ ವ್ಯೂ, ಸಖತ್ತಾಗಿದೆ. ನೀವು ಒಂದ್ಸರಿ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಚೆನ್ನಾಗಿರುತ್ತೆ.
ರೋಡ್ ಮಾತ್ರ ಸೂಪರ್ ಆಗಿದೆ ಅಲ್ಲ. ಸಖತ್ತಾಗಿದೆ ಇರೋ ರೋಡು, ಪ್ಲೆಸೆಂಟ್ ರೋಡ್, ಯಾವುದು ಗಲಾಟೆ ಇಲ್ಲ, ಏನೂ ಇಲ್ಲ, ಥರ ತಣ್ಣಗೆ. Scenic views, cinematic views. ಹೇಗೆ ಅನಿಸ್ತಾ ಇದೆ ನಿಮಗೆ ಈ ವ್ಯೂವು? ಮೈ ಗಾಡ್, ಜಸ್ಟ್ ಲುಕ್ ಎಟ್ ದ ವ್ಯೂ. ಎಲ್ಲೋ ಮನಾಲಿ ಥರ ಹೈಟ್ ಇದೆ ಗುಡ್ಡಗಳು, ಸಾಕಾಗಿತ್ತು. ಜಯ ಅವನ್ ಜಯ. ವಾವ್ ಮ್ಯಾನ್, ರಿಯಲಿ ನೈಸ್. ಯಾವುದೋ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ ನಮ್ಮನ್ನ, ಸಖತ್ತಾಗಿದೆ. ವೆರಿ ನೈಸ್.